ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ, ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ. ರಾಜ್ಯ ಹೆದ್ದಾರಿ 64ರಲ್ಲಿ ನಿಮಗಾಗಿ ಕಾಯುತ್ತಿದೆ. ಅಷ್ಟಕ್ಕೂ ದಿ ಕೇರಳ ಸ್ಟೋರಿ ಸಿನಿಮಾ ಏನ್ ಹೇಳುತ್ತೆ, ಯಾಕೆ ಪರ ವಿರೋಧ ಅಭಿಪ್ರಾಯಗಳು ಕೇಳಿ ಬರ್ತಾ ಇವೆ? ಇದೊಂದು ಪ್ರೊಪಗಂಡ ಸಿನಿಮಾವಾ? ಇಸ್ಲಾಂ ಭೀತಿಯನ್ನ ಬಿತ್ತೋದು ಇದರ ಉದ್ದೇಶವಾ? ಹಾಗಂತ ಕೇರಳದಲ್ಲಿ ಮತಾಂತರ ಆಗ್ತಾನೇ ಇಲ್ವಾ? ಪ್ರಶ್ನೆಗಳು ನಿಮ್ಮಲ್ಲಿ ಇನ್ನೂ ಇರಬಹುದು. ದಿ ಕೇರಳ ಸ್ಟೋರಿ ಸಿನಿಮಾ ಮೇ 5 ಶುಕ್ರವಾರದಂದು ಬಿಡುಗಡೆಗೊಂಡಿತು. ಇದೇ ದಿನ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕದ ಚುನಾವಣಾ ಪ್ರಚಾರದಲ್ಲಿದ್ದರು. ಅದೇ ದಿನ ಅವರು ಈ ಸಿನಿಮಾವನ್ನ ಹೊಗಳಿದ್ರು. ಯೇ ಕೇರಳ ಸ್ಟೋರಿ ಕಿ ಇಂದಿನೋ ಕಾಫಿ ಚರ್ಚಾ ಹೈ, ಕಹತೆ ಹೈ ಕೇರಳ ಸ್ಟೋರಿ ಸಿರ್ಫ್ ಏಕ ರಾಜ್ಯ ಮೇ ಹುಯಿ, ಆತಂಕವಾದಿಯೋ ಕಿ ಛದ್ಮ ನೀತಿಯೋ ಕಿ ಸಾಜಿಶೋ ಪರ ಆಧಾರಿತ ಹೈ. ಗೊತ್ತಿರಲಿ, ಬಿಡುಗಡೆಯಾದ ದಿನವೇ ಪ್ರಧಾನಿ ಈ ಸಿನಿಮಾವನ್ನು ಚುನಾವಣಾ ಪ್ರಚಾರದಲ್ಲಿ ಉಲ್ಲೇಖಿಸಿ ಮೆಚ್ಚಿಕೊಂಡ್ರು. ಇದಾಗಿ 2 ದಿನಗಳೊಳಗೆ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರ ಈ ಸಿನಿಮಾಕ್ಕೆ ತೆರಿಗೆ ವಿನಾಯಿತಿಯನ್ನು ಘೋಷಿಸಿತು. ಪ್ರಶ್ನೆ ಎದ್ದೇ ಏಳುತ್ತೆ, ಬಿಜೆಪಿಗೆ ಈ ಸಿನಿಮಾದ ಮೇಲೆ ಇಷ್ಟೊಂದು ಮಮಕಾರ ಬರಲು ಕಾರಣ ಏನು? ಹೇಳ್ತೀನಿ ಕೇಳಿ. ಈ ಸಿನಿಮಾ ಬಿಡುಗಡೆಗಿಂತ 6 ತಿಂಗಳ ಮೊದಲು ಅದರ ಟೀಸರ್ ಬಿಡುಗಡೆಗೊಂಡಿತ್ತು ಮತ್ತು 32,000 ಮಂದಿ ಕೇರಳದಿಂದ ಇಸ್ಲಾಮಿಗೆ ಮತಾಂತರವಾಗಿದ್ದಾರೆ ಮತ್ತು ಐಸಿಸಿ ಸೇರ್ಪಡೆಗೊಂಡಿದ್ದಾರೆ ಎಂದು ಅದು ಹೇಳಿತ್ತು. ಮೇರಾ ನಾಮ್ ಶಾಲಿನಿ ಉನ್ನಿಕೃಷ್ಣ ಅಂತ. ಮೇರೆ ಜೈಸೆ 32,000 ಗರ್ಲ್ಸ್ ಕನ್ವರ್ಟ್ ಹೋಗಿ ಸಿರಿಯಾ ಔರ್ ಯಮನ್ ಕಿ ರೇಗಿಸ್ತಾನ್ ಮೇ ದಫನ್ ಹೋ ಚುಕಿ ಹೈ. ಇದು ಅತ್ಯಂತ ವಿವಾದಕ್ಕೂ ಒಳಗಾಯಿತು. 2020ರಲ್ಲಿ ಅಮೆರಿಕದ ವಿದೇಶಾಂಗ ಇಲಾಖೆ ಬಿಡುಗಡೆಗೊಳಿಸಿದ ಮಾಹಿತಿ ಪ್ರಕಾರ ಐಸಿಸಿ ಸೇರಿಕೊಂಡಿರುವ ಭಾರತೀಯರ ಸಂಖ್ಯೆ 66. 2019ರಲ್ಲಿ ಕೇಂದ್ರ ಗೃಹ ಇಲಾಖೆ ಸಂಸತ್ತಿಗೆ ನೀಡಿರುವ ಮಾಹಿತಿ ಏನಂದರೆ, ಭಾರತದಲ್ಲಿ ಐಸಿಸ್ ಪರ ಇರುವ ಅಥವಾ ತೊಡಗಿಸಿಕೊಂಡಿರುವವರ ಸಂಖ್ಯೆ 155. ಒಂದು ವೇಳೆ ಇಷ್ಟು ಭಾರೀ ಸಂಖ್ಯೆಯಲ್ಲಿ ಮತಾಂತರವಾಗಿರುವುದು ಮತ್ತು ಐಸಿಸಿ ಸೇರ್ಪಡೆಗೊಂಡಿರುವುದು ನಿಜವೇ ಆಗಿರುತ್ತಿದ್ರೆ ಅದರ ಬಗ್ಗೆ ನಾಪತ್ತೆ ದೂರು ಸಲ್ಲಿಕೆಯಾಗಬೇಕಿತ್ತು. ಭಾರತದ ಗುಪ್ತಚರ ಇಲಾಖೆಗೆ, ಕೇಂದ್ರ ಗೃಹ ಇಲಾಖೆಗೂ ತಿಳಿದಿರಬೇಕಿತ್ತು. ಇಂಥ ಪ್ರಶ್ನೆಗಳು ಮುನ್ನೆಲೆಗೆ ಬಂದ ಕೂಡಲೇ ಸಿನಿಮಾದ ನಿರ್ದೇಶಕ ಇನ್ನೊಂದು ಕತೆ ಹೇಳಿದರು. ಕೇರಳದ ಮುಖ್ಯಮಂತ್ರಿಯಾಗಿದ್ದ ಉಮ್ಮನ್ಚಾಂಡಿಯವರು 2010ರಲ್ಲಿ ಅಸೆಂಬ್ಲಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ಪ್ರತಿ ವರ್ಷ ಕೇರಳದಲ್ಲಿ 2,800ರಿಂದ 3,200 ಮಂದಿ ಇಸ್ಲಾಂಗೆ ಮತಾಂತರ ಆಗ್ತಾ ಇದ್ದಾರೆ ಎಂದು ಅವರು ಹೇಳಿದ್ರು. ಹಾಗೆ ಈ 3,200 ಸಂಖ್ಯೆಯನ್ನ ಪ್ರತಿ ವರ್ಷಕ್ಕೆ ಗುಣಿಸುತ್ತಾ ಬಂದಾಗ 32,000 ಸಂಖ್ಯೆ ಸಿಕ್ತು ಅಂತ ಅವರು ಹೇಳಿದ್ರು. ಆದರೆ ಉಮ್ಮನ್ಚಾಂಡಿ ಹಾಗೆ ಹೇಳೇ ಇರಲಿಲ್ಲ. ಅವರು 2010ರಲ್ಲಿ ಅಲ್ಲ, 12ರಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು. ಅದೇನೆಂದ್ರೆ, 2006ರಿಂದ 12ರವರೆಗೆ ಕೇರಳದಲ್ಲಿ ಒಟ್ಟು 2,667 ಮಂದಿ ಇಸ್ಲಾಂಗೆ ಮತಾಂತರವಾಗಿದ್ದಾರೆ ಎಂದು ಅವರು ಹೇಳಿದರು. ಆದರೆ ಪ್ರತಿ ವರ್ಷ ಎಂದು ಅವರು ಹೇಳಿಯೇ ಇರಲಿಲ್ಲ. ಮಾತ್ರ ಅಲ್ಲ, ಇವರೆಲ್ಲ ಐಸಿಸ್ಗೆ ಸೇರ್ಪಡೆಗೊಂಡಿದ್ದಾರೆ ಎಂದು ಹೇಳಿಯೂ ಇರಲಿಲ್ಲ. ಇದು ಬಹಿರಂಗವಾಗ್ತಾ ಇರುವಂತೆಯೇ ಟೀಸರ್ನಿಂದ 32,000 ಅಳಿಸಿ 3 ಯುವತಿಯರ ಕಥೆ ಎಂದು ನಿರ್ದೇಶಕ ಸುದೀಪ್ತೋ ಸೇನ್ ತಿದ್ದುಕೊಂಡರು. ಅಲ್ಲಿಗೆ ಒಂದು ಸುಳ್ಳು ಟುಸಾಯಿತು. ಇನ್ನು ಈ ಸಿನಿಮಾದ ಸ್ಟೋರಿ ಹೇಳ್ತೀನಿ. ಅಫ್ಘಾನಿಸ್ತಾನದಲ್ಲಿ ಬಂಧನದಲ್ಲಿರುವ ಫಾತಿಮಾ ಎಂಬ ಹೆಣ್ಮಗಳ ಮೂಲಕ ಈ ಕಥೆ ಆರಂಭ ಆಗುತ್ತೆ. ತಾನು ಕೇರಳದಲ್ಲಿ ಇಸ್ಲಾಂಗೆ ಮತಾಂತರವಾದದ್ದು ಮತ್ತು ಐಸಿಸಿ ಸೇರ್ಪಡೆಗೊಂಡದ್ದನ್ನು ಆಕೆ ಹೇಳುತ್ತಾ ಹೋಗುತ್ತಾಳೆ. ಕೇರಳ ಇಸ್ಲಾಮೀಕರಣ ಆಗುತ್ತೆ ಮತ್ತು ಅಲ್ಲಿ ಹಿಂದೂಗಳೇ ಉಳಿಯಲ್ಲ ಎಂದು ಸಿನಿಮಾದ ಆರಂಭದಲ್ಲೇ ಆಕೆ ಹೇಳ್ತಾಳೆ. ಈಕೆಯ ಮೂಲ ಹೆಸರು ಶಾಲಿನಿ ಉನ್ನಿಕೃಷ್ಣನ್. ಕಾಸರಗೋಡಿನವಳಾದ ಈ ಹೆಣ್ಮಗಳು ಉನ್ನತ ಶಿಕ್ಷಣಕ್ಕಾಗಿ ತಿರುವನಂತಪುರಕ್ಕೆ ಬಂದು ಹಾಸ್ಟೆಲಲ್ಲಿ ತಂಗ್ತಾಳೆ. ಅಲ್ಲಿ ಗೀತಾಂಜಲಿ ಎಂಬ ನಾಸ್ತಿಕ ವಿದ್ಯಾರ್ಥಿನಿ, ನೀಮಾ ಎಂಬ ಕ್ಯಾಥೋಲಿಕ್ ಕ್ರೈಸ್ತ ವಿದ್ಯಾರ್ಥಿನಿ ಮತ್ತು ಆಸಿಫಾ ಎಂಬವರನ್ನು ಭೇಟಿಯಾಗ್ತಾಳೆ. ಈ ಶಾಲಿನಿ ಬಳಿಕ ಫಾತಿಮಾ ಆಗ್ತಾಳೆ ಮತ್ತು
ಅಲ್ಲಿಂದ ಅಫ್ಘಾನ್ಗೆ ತೆರಳಿ ಅಲ್ಲಿಂದ ಸಿರಿಯಾ ಗಡಿಗೆ ಹೋಗಿ ಪಡಬಾರದ ಪಾಡನ್ನು ಪಡುವುದೇ ಈ ಸಿನಿಮಾದ ಹೋರಣ. ಅಂದಹಾಗೆ ಕಾಶ್ಮೀರ್ ಫೈಲ್ಸ್ ಸಿನಿಮಾವನ್ನು ಯಾರು ಪ್ರಮೋಟ್ ಮಾಡಿದ್ರೋ ಅವರೇ ಈ ಸಿನಿಮಾದ ಪ್ರಮೋಷನ್ನಲ್ಲೂ ಮುಂಚೂಣಿಯಲ್ಲಿದ್ದಾರೆ ಎಂಬುದೇ ಇದು ಬರೀ ಸಿನಿಮಾ ಅಲ್ಲ, ಪ್ರೊಪಗಂಡಾ ಸಿನಿಮಾ ಎಂಬುದನ್ನು ಸ್ಪಷ್ಟಪಡಿಸುತ್ತೆ. ನಿಮಗೆ ಗೊತ್ತಿರಲಿ, ಕೇರಳಕ್ಕೆ ಇಸ್ಲಾಂ ಆಗಮಿಸಿ 1400 ವರ್ಷಕ್ಕಿಂತಲೂ ಅಧಿಕ ಸಮಯ ಕಳೆದಿದೆ. ಹೀಗಿದ್ದು 2011 ಜನಗಣತಿ ಪ್ರಕಾರ ಕೇರಳದಲ್ಲಿ ಮುಸ್ಲಿಮರ ಜನಸಂಖ್ಯೆ 27% ಮಾತ್ರ, ಹಿಂದೂಗಳ ಜನಸಂಖ್ಯೆ 57% ಮತ್ತು ಕ್ರೈಸ್ತರ ಜನಸಂಖ್ಯೆ 18% ಮಾತ್ರ. ಒಂದು ವೇಳೆ ಈ ಸಿನಿಮಾ ಹೇಳುವುದು ನಿಜವೇ ಆಗಿರ್ತಿದ್ರೆ ಯಾವತ್ತೂ ಕೇರಳ ಮುಸ್ಲಿಂ ರಾಜ್ಯ ಆಗಿರಬೇಕಿತ್ತು. ಹಾಗಂತ ಮತಾಂತರ ಆಗ್ತಾನೇ ಇಲ್ಲ ಎಂದು ನಾನು ಹೇಳ್ತಾ ಇಲ್ಲ. ಅದೊಂದು ಜಾಗತಿಕ ಪ್ರಕ್ರಿಯೆ. ಇಷ್ಟ ಬಂದವರು ಇಷ್ಟ ಬಂದ ಧರ್ಮ ಮತ್ತು ವಿಚಾರಧಾರೆಯನ್ನು ಸ್ವೀಕರಿಸುವುದು ಅಪರಾಧವೂ ಅಲ್ಲ. ಮತಾಂತರ ಎಲ್ಲ ಧರ್ಮಕ್ಕೂ ಆಗ್ತಾನೇ ಇದೆ. ಹರೇ ರಾಮ ಹರೇ ಕೃಷ್ಣ ಪಂಗಡವು ಅಮೆರಿಕ, ಬ್ರಿಟನ್, ಕೆನಡಾದಲ್ಲಿ ಧರ್ಮ ಪ್ರಚಾರದಲ್ಲಿ ಸಕ್ರಿಯವಾಗಿದೆ ಮತ್ತು ಹಿಂದೂ ಧರ್ಮಕ್ಕೆ ಅಲ್ಲಿನ ಜನರು ಮತಾಂತರನೂ ಆಗ್ತಾ ಇದ್ದಾರೆ. ಬಲವಂತ ಮಾತ್ರ ತಪ್ಪು. ನಿಮಗೆ ಇನ್ನೊಂದು ಕೇರಳ ಸ್ಟೋರಿಯನ್ನು ಹೇಳ್ತೇನೆ. 2020 ಫೆಬ್ರವರಿಯಲ್ಲಿ ಕೇರಳದ ಕಾಸರಗೋಡಿನಲ್ಲಿ ನಡೆದ ಘಟನೆ. ರಾಜೇಶ್ವರಿ ಎಂಬ ದತ್ತುಪುತ್ರಿಯನ್ನು ಅಬ್ದುಲ್ಲಾ ಮತ್ತು ಖದೀಜಾ ದಂಪತಿ ಹಿಂದೂ ವರನೊಂದಿಗೆ ಮದುವೆ ಮಾಡಿಕೊಟ್ಟ ನೈಜ ಘಟನೆ. ಈ ರಾಜೇಶ್ವರಿಗೆ 8 ವರ್ಷವಾದಾಗ ಹೆತ್ತವರಿಬ್ಬರೂ ತೀರ್ಕೊಂಡ್ರು. ರಾಜೇಶ್ವರಿಯ ತಂದೆ ಇದೇ ದಂಪತಿಯ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಹೆತ್ತವರಿಲ್ಲದ ಅನಾಥೆಯನ್ನು ಈ ದಂಪತಿ ದತ್ತು ಪಡ್ಕೊಂಡು ತಮ್ಮ 3 ಗಂಡು ಮಕ್ಕಳ ಜೊತೆ ಸರಿಸಮಾನವಾಗಿ ಬೆಳೆಸಿದರು. ಆಕೆಗೆ 22 ವರ್ಷ ತುಂಬಿದಾಗ ವಿಷ್ಣು ಎಂಬವರಿಂದ ಮದುವೆ ಪ್ರಸ್ತಾಪ ಬಂತು. ಇದೇ ದಂಪತಿ ವಿಷ್ಣು ಮನೆಗೆ ತೆರಳಿ ಹೆತ್ತವರ ಸ್ಥಾನದಲ್ಲಿ ನಿಂತು ಪರಿಶೀಲಿಸಿದರು. ಬಳಿಕ ವಿಷ್ಣು ಕುಟುಂಬದ ಬೇಡಿಕೆಯಂತೆ ಕಾಸರಗೋಡಿನ ಮನ್ಯೊತ್ತು ದೇವಾಲಯದಲ್ಲಿ ಮದುವೆಯೂ ನಿಗದಿಯಾಯಿತು. ಮದುವೆ ದಿನ ಅಬ್ದುಲ್ಲಾ ಮತ್ತು ಖದೀಜಾ ಅವರ ಕಾಲಿಗೆ ಬಿದ್ದು ಈ ರಾಜೇಶ್ವರಿ ಆಶೀರ್ವಾದ ಪಡೆದದ್ದು ಮತ್ತು ಅವರೆಲ್ಲರೂ ಕಣ್ತುಂಬಿಸಿಕೊಂಡದ್ದು ಕೂಡ ಮಾಧ್ಯಮಗಳಲ್ಲಿ ಆಗ ವರದಿಯಾಗಿತ್ತು. ಒಂದು ವೇಳೆ ಹಿಂದೂಗಳನ್ನು ಮುಸ್ಲಿಮರನ್ನಾಗಿ ಮಾಡುವುದೇ ಮುಸ್ಲಿಮರ ಪೂರ್ಣಕಾಲಿಕ ಉದ್ಯೋಗ ಎಂದಾಗಿರ್ತಿದ್ರೆ 8 ವರ್ಷದ ರಾಜೇಶ್ವರಿಯನ್ನು ಫಾತಿಮಾ ಮಾಡುವುದಕ್ಕೆ ಅಬ್ದುಲ್ಲಾ ಮತ್ತು ಖದೀಜರಿಗೆ ಕಷ್ಟವೇನೂ ಇರಲಿಲ್ಲ. ಥ್ಯಾಂಕ್ ಯು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.